ಮಲ್ಲಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ತಾಲೂಕು ಪಂಚಾಯಿತಿಯ ಸಹಯೋಗದಲ್ಲಿ ಸೋಮವಾರ ನಡೆದ ವಿಶ್ವ ವಿಕಲಚೇತನರ ದಿನಾಚರಣೆಯ ಕಾರ್ಯಕ್ರಮವನ್ನು ನ್ಯಾಯಾಧೀಶರಾದ ಹಾಜಿ ಹುಸೇನ್ ಸಾಬ್ ಯಾದವಾಡ ಅವರು ಸಸಿಗೆ ನೀರೆರೆಯುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿ, ವಿಕಲರ ಚೇತನರ ಕಾಳಜಿಯು ಸಾಮಾಜಿಕ ಹೊಣೆಯಾಗಿದೆ. ವಿಶೇಷಚೇತನರಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕಾನೂನು ಸೇವಾ ಸಮಿತಿಗೆ ದೂರು ಸಲ್ಲಿಸಬಹುದೆಂದು ತಿಳಿಸಿದರು. ಎಂಆರ್ಡಬ್ಲ್ಯೂ ಸಾಬೇಶ್ ಅವರು ವಿಶೇಷಚೇತನರಿಗೆ ಮುಖ್ಯವಾಗಿ ಆರೋಗ್ಯದ ಅವಶ್ಯಕತೆ ಇದ್ದು, ತಾಲೂಕಿನಲ್ಲಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ, ಪ್ರಾಥಮಿಕ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲೂ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯಿದೆ. ನಂತರ ಮಾತನಾಡಿ, ವಿಕಲರ ಚೇತನರ ಕಾಳಜಿಯು ಸಾಮಾಜಿಕ ಹೊಣೆಯಾಗಿದೆ. ವಿಶೇಷಚೇತನರಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕಾನೂನು ಸೇವಾ ಸಮಿತಿಗೆ ದೂರು ಸಲ್ಲಿಸಬಹುದೆಂದು ತಿಳಿಸಿದರು. ಪ್ಯಾನಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿ, ತಾಯಿ ಗರ್ಭದಲ್ಲಿರುವಾಗಲೇ ಮಗುವಿಗೆ ಪೌಷ್ಟಿಕ ಕೊರತೆಯಿಂದಾಗಿ ಅಂಗವಿಕಲತೆಯುಂಟಾಗುತ್ತದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದಲೇ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಮಾತ್ರೆಗಳು, ಜನಿಸಿದ ಮಗುವಿಗೆ ಪೋಲಿಯೋ ಲಸಿಕೆಯನ್ನು ನೀಡುತ್ತಿದೆ. ಸಾಮಾಜಿಕ ಹಾಗೂ ಕಾನೂನಾತ್ಮಕವಾಗಿ ವಿಕಲಚೇತನರಿಗೆ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿದ್ದು, ಅದರೊಂದಿಗೆ ಸಾರ್ವಜನಿಕರಾದ ನಾವು ಇಂತಹವರಿಗೆ ಆದಷ್ಟು ನೆರವಿಗೆ ಮುಂದಾಗಬೇಕಿದೆಂದರು. ನಿನ್ನೆ ಸೆಟ್ ಆಗಿದ್ದರಿಂದ ಇವತ್ತು ಆಚರಣೆ ಮಾಡಲಾಗುತ್ತಿದೆ. ಸೊ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಒಂದು ಘೋಷಣೆ ಮಾಡುತ್ತಾರೆ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ವಿಕಲಚೇತನರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವರಿಗೆ ಅರಿವು ಮೂಡಿಸುವುದು. ಸೊ ವಿಕಲಚೇತನ ಅಂದರೆ ಕೆಲವೊಂದು ಅಂಗಾಂಗ ವೈಫಲ್ಯ ಆಗಿರ್ತದೆ ನೈಸರ್ಗಿಕವಾಗಿ. ಸೊ ಅವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸೇವೆಗಳು ಒದಗಿಸಬೇಕು ಮತ್ತು ಶಿಕ್ಷಣ ಅವರಿಗೆ ಪಡೆಯುವಂತಹ ಹಕ್ಕಿದೆ. ಮತ್ತು ಆ ವಿಕಲಚೇತನರಿಗೆ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಪಡೆಯುವಂತಹ ಹಕ್ಕು ಇದೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಕೂಡ ಇದೆ. ಮತ್ತು ಅವರು ಕೂಡ ಸರ್ಕಾರದ ಒಂದು ವಲಯಗಳಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಇತರ ಪರಿಹಾರಗಳನ್ನು ಮತ್ತು ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಇದೆ. ಮತ್ತೆ ವಿಕಲಚೇತನರು ಯಾರು, ಇವರು ಹೇಗೆ ಜನಿಸಿದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡ್ತಾರೆ. ಮತ್ತು ಸಾಮಾಜಿಕ ಸೌಲಭ್ಯವನ್ನು ನೀಡುವಂತಹ ಎಲ್ಲರೂ ಕರ್ತವ್ಯ. ಮತ್ತು ಅವರಿಗೆ ನಾವು ಮಾನವೀಯತೆ ತೋರಿಸಬೇಕಾಗಿದೆ. ನಾವು ಮಾನವರಾಗಿದ್ದೀವಿ, ಮಾನವೀಯತೆ ತೋರಿಸಬೇಕು. ಅಂಗವಿಕಲರಿಗೆ ಮಾನವೀಯತೆ ತೋರಿಸಬೇಕು. ಬಸ್ನಲ್ಲಿ ಬಂದಾಗ ಬಸ್ನಲ್ಲಿ ಸೀಟ್ ಪಡಿಬೇಕು. ಅವ್ರಿಗೆ ಏನಾದರೂ ಅತ್ಯಧಿಕ ಆಗಲಿಲ್ಲದೆ ಅತ್ಯಧಿಕ ಸಹಾಯ ಮಾಡಬೇಕು. ಮತ್ತು ಕೆಲವರಿಗೆ ಕಂಡು ಕಾಣದಲ್ಲ ಸ್ಟ್ರಿಕ್ಟನ್ನು ಬರ್ತಿದ್ದಾರೆ, ಅವರು ಸ್ವಲ್ಪ ದಾರಿ ತಪ್ಪಿದಾಗ ಅಲ್ಲಿ ಇದ್ದವರು ಯಾರೇ ಇಲ್ಲಿ ಸ್ವಲ್ಪ ದಾರಿ ತೋರಿಸಬೇಕು. ಇದು ನಮ್ಮ ಕರ್ತವ್ಯ. ಇದು ಮಗು ಇರುವಾಗ ತಾಯಿ ಗರ್ಭದಲ್ಲಿ ಮಗು ಇರುವಾಗ ಆ ಮಗು ಬೆಳೆಯುವಂತ ಹಂತದಲ್ಲಿ ತಾಯಿಯ ದೇಹದಲ್ಲಿ ಪೌಷ್ಟಿಕಾಂಶ ಮಾಡೋದ್ರಿಂದ ವಿಕಲಚೇತನರಾಗುತ್ತಾರೆ. ಈಗ ಇತ್ತೀಚೆಗೆ ಸುಮಾರು 30 ವರ್ಷಗಳಿಂದ ವಿಕಲಚೇತನರ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗಿದೆ. ಬಟ್ ಈಗಾಗಲೇ ಇರುವಂತಹ ವಿಕಲಚೇತನರಿಗೆ ನಾವು ಸಾಮಾಜಿಕ ಒಂದು ಜವಾಬ್ದಾರಿ. ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ಕುಮಾರ್, ಎಸ್ ದಂಡಪ್ಪನವರ್, ವಕೀಲರ ಸಂಘದ ತಾಲೂಕಾಧ್ಯಕ್ಷ ಎಸ್ ಮಂಜುನಾಥಗೌಡ, ಪ್ಯಾನಲ್ ವಕೀಲರಾದ ವೆಂಕಟೇಶ್ ನಾಯ್ಕ್ ಮಲ್ಲಿಗೌಡ ಹಾಗೂ ಯುಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಕಾರ್ಯಕರ್ತರು ಇದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.